ನಮಸ್ಕಾರ ರಾಜಕಾರಣ ಅನ್ನುವಂಥದ್ದು ನಿಂತ ನೀರಲ್ಲ ಜೊತೆಗೆ ಜೊತೆಗೇನಂದರೆ ಈ ರಾಜಕೀಯದ ಪಾಲಿಟಿಕ್ಸ್ನ ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ ಈ ಮ್ಯಾಥಮೆಟಿಕ್ಸ್ನ ಇದೇ ರೀತಿ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಟೂ ಪ್ಲಸ್ ಟು ಅನ್ನುವಂಥದ್ದು ಅದು ಐದು ಬೇಕಾದರೂ ಆಗ್ಬೋದು ಅದು ಮೂರು ಬೇಕಾದರೂ ಆಗ್ಬೋದು ಯಾಕಂದರೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿಯಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಸುದ್ದಿಯಲ್ಲಿರುವಂಥ ಜಗದೀಶ್ ಶೆಟ್ಟರ್ ಅವರು ಎಂಟು ತಿಂಗಳಾಯಿತು ಜಗದೀಶ್ ಶೆಟ್ಟರ್ ಅವರು ಪಕ್ಷ ತರದು ಕಾಂಗ್ರೆಸ್ಗೆ ಹೋಗಿ ಅದಾದ ಮೇಲೆ ಈಗ ಮತ್ತೆ ಮರಳಿ ಗೂಡಿಗೆ ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಇದಕ್ಕೆ ಸಂಬಂಧಪಟ್ಟಂಗೆ ಖುದ್ದು ಜಗದೀಶ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮ ತಮಗೆ ಸ್ವಾಗತ ಸೊ ಭಾಳ ಆಶ್ಚರ್ಯ ನಾನು ಹೇಳ್ತಾ ಇದ್ದೆ ಒಂದು ಸಂಚಲನ ಸೃಷ್ಟಿ ಮಾಡಿಬಿಟ್ರಿ ನೀವು ರಾಜ್ಯ ರಾಜಕಾರಣದಲ್ಲಿ ಏನಿದೆ ಕತೆ ಯಾವುದೇ ಸಂಚಲನ ಸೃಷ್ಟಿ ಮಾಡಬೇಕಂತೂ ನಾನು ನಿರ್ಧಾರಗಳನ್ನು ಕೈಗೊಂಡಿಲ್ಲ ಆ ಪರಿಸ್ಥಿತಿ ಅನುಗುಣವಾಗಿ ನಾನು ನಿರ್ಧಾರ ಕೈಗೊಂಡಿದ್ದೇನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೆ ಮತ್ತು ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಹೋದೆ ಇಡೀ ಜಗತ್ತಿಗೆ ಗುರ್ತಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಸಹಿತ ನನಗೆ ಸ್ವಾಗತ ಮಾಡಿದರು ಕೈ ಹಿಡಿದು ಬೆಳೆಸಿದರು ಸ್ಥಾನಮಾನ ಕೊಟ್ಟರು ಗೌರವ ಕೊಟ್ಟರು ಅದಕ್ಕೆ ಅವರಿಗೆ ನಾನು ನಿನ್ನಿನ್ನೂ ಧನ್ಯವಾದಗಳು ಹೇಳಿದ್ದೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರ ಸಹಕಾರಕ್ಕಾಗಿ ನಾನು ಅವರಿಗೆ ಥ್ಯಾಂಕ್ಸು ಹೇಳಿದ್ದೇನೆ ಮತ್ತು ಇಲ್ಲಿ ಅವ್ರಿಗೇನೋ ಬ್ಲೇಮ್ ಮಾಡಿ ನಾನು ಹೊರಗೆ ಬರುವಂಥದ್ದಲ್ಲ ರಾಜಕಾರಣದಲ್ಲಿ ನಡೀತದೆ ಅಲ್ಲ ನಾನು ನೋಡಿದ್ದೀನಿ ಯಾವುದೋ ಒಂದು ಪಾರ್ಟಿ ಹೊರಗೆ ಬರುವಾಗ ಆ ಕಾಂಗ್ರೆ ಆ ಪಾರ್ಟಿಯವ್ರು ಹಿಂಗೆ ಹಿಂಗೆ ಇದಾರೆ ಅವರು ಹಿಂಗೆ ಮಾಡಲಿಲ್ಲ ಅದು ಮಾಡಲಿಲ್ಲ ನಂಗೆ ಅನ್ಯಾಯ ಮಾಡಿದರು ಇದೆಲ್ಲ ಬ್ಲೇಮ್ ಮಾಡಿ ಬರುವಂಥದ್ದು ಸಹಜ ಇಲ್ಲ ನೀವೇ ನಾನು ಯಾವಾಗ ಯಾರಿಗೂ ಬ್ಲೇಮ್ ಮಾಡಿಲ್ಲ ಕಾಂಗ್ರೆಸ್ ಪಾರ್ಟಿಗೂ ಬ್ಲೇಮ್ ಮಾಡಿಲ್ಲ ಒಂದೇ ಒಂದು ಮೂವತ್ತ್ನಾಲ್ವತ್ತು ವರ್ಷ ಯಾವ ಪಾರ್ಟಿಯಲ್ಲಿ ಇದ್ದೆ ಯಾವ ಮನೆಯನ್ನು ಕಟ್ಟಿ ಬೆಳೆಸಿದ್ದೆ ಆ ಪಾರ್ಟಿಯ ಕೆಟರ್ ಏನಿದೆ ಅಲ್ಲ ಇಡೀ ರಾಜ್ಯದಲ್ಲಿ ನಾನು ಎಲ್ಲೇ ಪ್ರವಾಸಕ್ಕೆ ಹೋದಾಗ ಅವ್ರು ನನ್ನ ಜೊತೆ ಸ್ಪಂದನ ಮಾಡ್ತಿದ್ದರು ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೇನಂತ ತಿಳ್ಕೊಂಡ್ರೂ ಸತ್ಯಕ್ಕೆ ನಾನು ಐ ವಿಯಲ್ಲಿ ಇರಲಿ ಯಾವುದೇ ಹೋಟೆಲಲ್ಲಿರಲಿ ವೈಯಕ್ತಿಕವಾಗಿ ಬಂದು ಭೇಟಿಯಾಗಿ ತಮ್ಮ ಸುಖ ದುಃಖಗಳನ್ನು ಹೇಳುವಂಥ ಕೆಲಸ ಮಾಡ್ತಿದ್ರು ಮತ್ತು ಕೊನೆಗೆ ಒಂದು ಮಾತು ಹೇಳಿದ್ರು ನೀವು ನಮ್ಮ ಜೊತೆ ಇರಬೇಕು ರೀ ಎಲ್ಲೇ ಒಂದು ಕಡೆ ಮಿಸ್ಟೇಕ್ ಆಗಿದೆ ನೀವು ನಮ್ಮ ಜೊತೆ ಅನ್ನುವಂಥದ್ದು ಮತ್ತು ಅದೇ ರೀತಿ ರಾಜ್ಯ ಮಟ್ಟದ ನಾಯಕರುಗಳದ್ದು ಸಹಿತ ಅದೇ ರೀತಿ ಸ್ಪಂದನೆ ಇತ್ತು ಅದೇ ರೀತಿ ಒತ್ತಡ ಇತ್ತು ರಾಷ್ಟ್ರೀಯ ನಾಯಕರು ಸದ್ಯಕ್ಕೆ ಆ ರೀತಿ ಒಂದು ಸಿಗ್ನಲ್ ಅವರು ಕರೆ ಮಾಡುವಂಥ ಸಂದರ್ಭದಲ್ಲಿ ಕೊನೆಗೆ ನಾನು ಈ ಎಲ್ಲ ಕಾರಣಗಳ ಸಲುವಾಗಿ ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿಯುವಂಥದ್ದು ಮತ್ತು ಪುನರ್ ಮನೆಗೆ ಬರುವಂಥದ್ದು ಆಯಿತು ಅಲ್ಲಿ ಯಾವುದೇ ಸುಳಿವು ಕೊಡದೇ ಯಾವುದೇ ಸೂಚನೆ ಕೊಡದೇ ಏನು ದಿಢೀರ್ನೇ ಆಗೋಗ್ಬಿಡ್ತಲ್ಲ ಸರ್ ಎಲ್ಲ ಏನು ಪೂರ್ವ ನಿರ್ಧಾರಿತನ ಇದು ಯಾವುದೋ ಆದಂಥ ನಿರ್ಧಾರಗಳು ರಾಜಕಾರಣದಲ್ಲಿ ನಿರ್ಧಾರಗಳು ಆಗೋದಿಲ್ಲ ಒಳಗಿಂದ ಒಳಗೆ ಪ್ರಯತ್ನಗಳಾಗ್ತವೆ ಒಳಗೆ ಪ್ರಯತ್ನಗಳು ಇರ್ತವೆ ಹೀಗಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಪ್ರಯತ್ನ ಇತ್ತು ಆದರೆ ಆಗಿ ಯಾರೋ ಒಂದು ಸರಿಯಾದಂಥ ಒಂದು ಪ್ರಯತ್ನ ಇರಲಿಲ್ಲ ಫೀಲಿಂಗ್ಸ್ ಇತ್ತು ಆದರೆ ಯಾವಾಗ ವಿಜೇಂದ್ರ ರಾಜ್ಯ ಅಧ್ಯಕ್ಷರಾದರು ಯಡಿಯೂರಪ್ಪನವರು ಲೈಬ್ಲೈಟ್ನಲ್ಲಿ ಬಂದರು ಅದಕ್ಕೆ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಜಾಸ್ತಿ ಮಹತ್ವ ಬಂದು ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪ್ರಯತ್ನ ಆಯಿತು ನಿನ್ನೆ ಅದು ಫಲಪ್ರದ ಆಗಿದೆ ಕೊನೆಯ ಹಂತದಲ್ಲಿ ಮೂರ್ನಾಲ್ಕು ತಾಸದಲ್ಲಿ ಕುಂತು ಚರ್ಚೆಯಾಗಿ ಆಗಿದ್ದರಿಂದ ಅದು ದಿಢೀರಂತಾಗಿದೆ ಆದರೆ ಇದು ಕಳೆದ ಒಂದು ವರ್ಷ ಒಂದು ತಿಂಗಳಲ್ಲಿ ನಡೆದಂಥ ಪ್ರಯತ್ನ ಓಕೆ ನೀವು ಪ್ರಬುದ್ಧವಾದ ರಾಜಕಾರಣಿ ತಾವು ಹೇಳಿದ್ರಿ ನಿನ್ನೆ ಯಾರಿಗೂ ಕೂಡ ಬಯಲಿಲ್ಲ ಅನ್ನಲಿಲ್ಲ ಪ್ರಶ್ನೆ ಬೇರೆ ಆದರೆ ಕಷ್ಟದಲ್ಲಿ ನಿಮ್ಮ ಕೈ ಹಿಡಿದಿತ್ತು ಕಾಂಗ್ರೆಸ್ ಎಲ್ಲೋ ಒಂದು ಕಡೆಗೆ ನೀವೇನು ಬಯಲಿಲ್ಲ ಆಡಲಿಲ್ಲ ಅಂದರೂ ಕೂಡ ನೀವು ಈ ರೀತಿ ಪಕ್ಷ ಬಿಟ್ಟು ಹೋಗಿದ್ದೀರಾ ಅದು ಕಾಂಗ್ರೆಸ್ಗೆ ತಪರಾಕಿ ಅಲ್ವಾ ಅದು ತಪರಾಕಿ ಮತ್ತೊಂದು ಅನ್ನೋದಿಲ್ಲ ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರು ಯಾವ ಸಂದರ್ಭದಲ್ಲಿ ಬಂದರು ಅದರಿಂದ ಒಂದು ವಾತಾವರಣ ನಿರ್ಮಾಣ ಆಯಿತು ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಏನು ಪ್ಲಸ್ ಆಯಿತು ಅದು ಕಾಂಗ್ರೆಸ್ ಪಾರ್ಟಿಗೆ ಗುರ್ತು ಇಡೀ ಜಗತ್ತಿಗೆ ಗುರ್ತು ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಾನೇನು ಕಾಂಗ್ರೆಸ್ ಪಾರ್ಟಿಗೆ ಲಾಸ್ ಮಾಡಿ ಹೋಗಿಲ್ಲ ಅಲ್ಲ ನೀವು ನಷ್ಟ ಮಾಡಿಲ್ಲ ಪ್ರಶ್ನೆ ಬೇರೆ ಆದರೆ ಎಲ್ಲೊಂದು ಕಡೆಗೆ ಚುನಾವಣೆ ಸಂದರ್ಭದಲ್ಲಿ ಲಾಭ ಆಗ್ಬೋದು ಜಗದೀಶ್ ಶೆಟ್ಟರ್ ಅವರಿಂದ ಅನ್ನುವಂಥ ನಿರೀಕ್ಷೆಯಲ್ಲಿತ್ತು ಕಾಂಗ್ರೆಸ್ ಇಂಥ ಸಂದರ್ಭದಲ್ಲಿ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅಲ್ಲ ನೋಡಿ ನಮಗೇನಿದೆ ಮನಸ್ಸಿನ ತಳಮಳ ವಾಪಸ್ ಬಿ ಜೆ ಪಿ ಬರಬೇಕನ್ನುವಂಥದ್ದು ಕಾರ್ಯಕರ್ತರ ಒಂದು ತಳಮಳ ನಮ್ಮ ಜೊತೆ ನೀವು ಇರಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಿರ್ಧಾರಗಳನ್ನು ಒಮ್ಮೆ ಕೈಕೊಳ್ಬೇಕಾಗ್ತದೆ ಮತ್ತು ಇಲ್ಲಿ ಇಶ್ಯೂ ಇರುವಂಥದ್ದು ದೇಶಕ್ಕೆ ನರೇಂದ್ರ ಮೋದಿಯವರ ಅಗತ್ಯತೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಅವ್ರ ನಾಯಕತ್ವಕ್ಕೆ ಇನ್ನೂ ಸ್ಟ್ರೆಂಥನ್ ಮಾಡಬೇಕನ್ನುವಂಥ ಒಂದು ಕೂಗಿದೆ ಜನರ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ ಅದರಲ್ಲಿ ಯಾವ ಬಿ ಜೆ ಪಿ ಎಲ್ಲಿದ್ದೆ ಅದೇ ಬಿ ಜೆ ಪಿ ಇಲ್ಲಿ ಬರೋದಕ್ಕೆ ಯಾವುದೇ ಮುಜುಗರ ಅನ್ನುವಂಥ ಪ್ರಶ್ನೆನೇ ಇಲ್ಲ ಓಕೆ ಈಗ ನಿನ್ನೆ ನೀವು ಹೇಳ್ತಾ ಇದ್ರಿ ಏನು ಅಂದರೆ ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಹೇಳಿದ್ರಿ ಇಲ್ಲಿ ಯಾವ್ಯಾವ ಅಂಶಗಳು ನಿಮಗೆ ನಿಮ್ಮ ಮೇಲೆ ಆದವು ಅಥವಾ ಏನಾದರೂ ಯಡಿಯೂರಪ್ಪನವರಂಥ ನಾಯಕರು ನಿಮ್ಮ ಜೊತೆ ಮಾತಾಡಿದ್ದ ವಿಜಯೇಂದ್ರ ಅಧ್ಯಕ್ಷರಾಗಿದ್ದ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿದ್ದ ಅಥವಾ ಏನಂದರೆ ಮೋದಿಯವರೇ ಪ್ರಧಾನಿ ಆಗಬೇಕು ಅನ್ನುವಂಥ ಮನೋಭಾವನೆಯನ್ನು ಯಾವ ವಿಚಾರ ನಿಮ್ಮನ್ನು ಹೆಚ್ಚು ಸೆಳೆದಿದ್ದು ಬೇಸಿಕ್ಕಾಗಿ ಬಿ ಜೆ ಪಿ ನಾನು ಮನೆ ಅಲ್ಲಿಂದ ಹೊರಗಡೆ ಬಂದಿದ್ದೇನೆ ಈಗ ಹೊರಗಡೆ ಬಂದ ಮೇಲೆ ಕಾಂಗ್ರೆಸ್ ಪಾರ್ಟೀಲಿ ಇದ್ದೇನೆ ಅಕಸ್ಮಾತ್ ಅಲ್ಲಿದ್ದಂಥ ಬಿ ಜೆ ಪಿಲಿ ಇದ್ದಂಥ ಕೆಡರ್ ಕಾರ್ಯಕರ್ತರು ಹಂತದ ಕಾರ್ಯಕರ್ತರು ಜಿಲ್ಲಾ ಮಟ್ಟದ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ನನ್ನ ಬಗ್ಗೆ ಯಾವುದೇ ರೀತಿ ಅನುಕಂಪ ತೋರಿಸದೇ ಇದ್ದರೆ ಇಲ್ಲ ನೀವು ಪುನಃ ಅನ್ನುವಂಥ ಕೂಗು ಇರದೇ ಇದ್ದರೆ ಬಹುಶಃ ನಾವು ಇರಲಿಲ್ಲ ಅಲ್ಲಿ ಒಂದು ಸ್ಪಂದನೆ ಇದೆ ಅದು ಸ್ಪಂದನ ನನಗೆ ಹೃದಯಕ್ಕೂ ಮುಟ್ತು ಆ ಹಿನ್ನೆಲೆಯಲ್ಲಿ ಬರುವಂಥದ್ದಾಯಿತು ಅಕಸ್ಮಾತ್ ಅಲ್ಲಿ ಬಿ ಜೆ ಪಿಯಿಂದ ನಾನು ಕರೀನೇ ಮಾಡಲಿಲ್ಲ ವರಿಷ್ಠರು ಬೇಡ್ರಿ ಜಗದೀಶ್ ಶೆಟ್ಟರ್ ಬೇಡ ಬೇಡ ಅವರಲ್ಲೇ ಇರಲಿ ಅವ್ರು ಕರೆಯೋದೋ ಬೇಡ ಅಂತ ಅನ್ನುವಂಥದ್ದು ಒಂದು ಭಾವನೆ ಇದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಬಿ ಜೆ ಪಿ ರಾಜ್ಯ ನಾಯಕರು ಶೆಟ್ಟರು ಬರೋದೋ ಬೇಡ ಅವಶ್ಯಕತೆ ಇಲ್ಲ ಅಂತ ಅವ್ರು ಅಂದಿದ್ರೆ ನಾ ಬರ್ತಾನೆ ಇರಲಿಲ್ಲ ಅಲ್ಲ ತಾವು ಹೇಳಿದ್ರಿ ಅಂದರೆ ಬಿ ಜೆ ಪಿ ನನ್ನ ಮನೆ ಅನ್ನುವಂಥ ಮಾತು ಅದು ನಿಮ್ಮ ಮನಸ್ಸಿಂದ ಬಂದಂಥ ಮಾತು ಹೌದು ಈಗ ಸಂದರ್ಭ ಬಂತು ಅಂತೇಳಿ ನೀವು ಇಲ್ಲಿಂದ ಬಿಟ್ಟು ಹೋದ್ರಿ ಸೊ ಅಲ್ಲಿರುವುದು ನಮ್ಮ ಮನೆ ಇಲ್ಲಿರೋದು ಸುಮ್ಮನೆ ಹೇಳಿ ನೀವು ಕಾಂಗ್ರೆಸ್ಸಿಂದ ಮತ್ತೆ ಬಿಟ್ಟು ನೀವು ಬಿ ಜೆ ಪಿ ಹೋಗ್ಬಿಟ್ರೆ ಏನು ಕಥೆ ಏನು ನೋಡ್ರಿ ಇದನ್ನು ಆಯಾ ರಾಜಕೀಯ ಪಕ್ಷಗಳು ವಿಚಾರ ಮಾಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಬಿಟ್ಟಂಥ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಲಿ ವಿಶ್ಲೇಷಣೆ ನಡೀತಾ ಇದೆ ಅಲ್ಲಿ ನಾಯಕರಲ್ಲಿ ವಿಶ್ಲೇಷಣೆ ನಡೀತದೆ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಲ್ಲಿ ಹೋಗಿದ್ದರಿಂದ ಏನು ಬದಲಾವಣೆ ಆಯಿತು ಅವ್ರಿಗೂ ಕೂರ್ತಿರುವಂಥದ್ದು ಹೀಗಾಗಿ ಇವತ್ತು ಒಂದು ರಾಜಕೀಯವಾಗಿ ಏನು ನಡೆಯನ್ನು ಆಗಬೇಕು ಮತ್ತು ಅದು ನಮ್ಮ ಮನೆ ಅನ್ನುವಂಥದ್ದು ಒಂದು ಏನು ಮನಸ್ಸಲ್ಲಿ ಇದೆ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ ಮಾಡಿದ ಹೊರತು ಇದಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಅರ್ಥ ಕಲ್ಪನೆ ಮಾಡುವಂಥದ್ದು ಅವಶ್ಯಕತೆ ಓಕೆ ಏಳು ತಿಂಗಳ ಹಿಂದೆ ಜಗದೀಶ್ ಶೆಟ್ಟರ್ ಬೇಡವಾಗಿದ್ದರು ಬಿ ಜೆ ಪಿಗೆ ಎಂಟು ತಿಂಗಳಾದ ತಕ್ಷಣ ಜಗದೀಶ್ ಶೆಟ್ಟರ್ ತುಂಬ ಅಗತ್ಯ ಇದೆ ಅಂತ ಅನಿಸ್ತು ಬಿ ಜೆ ಪಿಗೆ ಇದು ಎಂಥ ಮನೋಭಾವನೆ ಸರ್ ಇದು ನೋಡಿ ಅವತ್ತು ಅಸೆಂಬ್ಲಿಯಲ್ಲಿ ಏನೇನು ಘಟನೆಗಳಾದವು ಅದಕ್ಕೆ ಯಾರು ಕಾರಣೀಕರ್ತರು ಮತ್ತೊಂದು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಅದಾದ ಮೇಲೆ ಪಕ್ಷ ಭಾರತೀಯ ಜನತಾ ಪಾರ್ಟ್ಲಿ ಏನೋ ಚರ್ಚೆಗಳು ನಡೆದವು ಅಲ್ಲಿ ಶಾಸಕರ ಸಭೆ ನಡೆದಾಗ ಮತ್ತು ಮಾಜಿ ಶಾಸಕರ ಸಭೆ ನಡೆದಾಗ ಏನು ಬೆಳವಣಿಗೆ ಆದವು ಬಹುಶಃ ಅದು ಎಲ್ಲವೂ ಮರವರಿಕೆ ಆಗಿದೆ ಅಲ್ಲಿ ಪಕ್ಷದಲ್ಲಿ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಘಟನೆಗಳು ನಡೆದು ಮತ್ತು ನಾನು ಪುನಃ ಬಿ ಜೆ ಪಿಗೆ ಸೇರ್ಪಡೆ ಆಗುವಂಥದ್ದು ನಡೀತು ಅಲ್ಲ ಜಗದೀಶ್ ಶೆಟ್ಟರ್ ಬೆಲೆ ಈಗ ಜೆ ಬಿಜೆಪಿ ನಾಯಕರಿಗೆ ಹಾಗಾದರೆ ನೋಡಿರಿ ಅದನ್ನು ನನ್ನ ಬೆಲೆ ಬಗ್ಗೆ ನನ್ನ ಮಹತ್ವದ ಬಗ್ಗೆ ನಾನೇ ಜಗದೀಶ್ ನಾನೇ ಹೇಳಿಕೊಡುವಂಥದ್ದು ಅವಶ್ಯಕತೆ ಇಲ್ಲ ಜನರ ಅಭಿಪ್ರಾಯ ಇದೆ ಪಕ್ಷದೊಳಗೂ ಸಾಕಷ್ಟು ಚರ್ಚೆ ಆಗಿದೆ ಅದಕ್ಕೆ ಆ ಆ ರೀತಿ ನಿರ್ಧಾರಗಳು ಈಗಾಗಿದ್ದಾವೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಇದ್ರು ಎಂಥ ಸ್ಥಿತಿಯಲ್ಲಿದ್ದರು ಜಗದೀಶ್ ಶೆಟ್ಟರ್ ಅವರು ಮೂವತ್ತೈದು ಸಾವಿರ ಮತಗಳಿಂದ ಸೋತಿದ್ರು ಅಂಥವ್ರನ್ನ ನಾವು ಕರೆದು ನಾವು ಸೂಕ್ತ ಸ್ಥಾನಮಾನ ಕೊಟ್ವಿ ಇದೇನ ನಮ್ಗೆ ಕೊಟ್ಟಿರುವಂಥ ಗೌರವ ಅನ್ನುವಂಥ ಪ್ರಶ್ನೆ ಅವರು ಯಾಕಂದ್ರೆ ನಾನು ಹೇಳ್ತೇನೆ ರೀ ನಾನು ವೈಯಕ್ತಿಕವಾಗಿ ಸೋತಿರ್ಬೋದು ಆದ್ರೆ ಕಾಂಗ್ರೆಸ್ ಪಾರ್ಟಿಗೆ ಬೇರೆ ಕ್ಷೇತ್ರದಲ್ಲಿ ಬೆನಿಫಿಟ್ ಆಗಿದ್ದು ಅಲ್ಲಿ ಶಾಸಕರು ಕೇಳಿದ್ರು ಹೇಳ್ತಾರೆ ಹೀಗಾಗಿ ವೈಯಕ್ತಿಕವಾಗಿ ನಾನು ಸೋತಿದ್ದರಿಂದ ನಾನು ಏನೂ ಕ್ಲೇ ಕ್ಲೇಮು ಮಾಡಿಲ್ಲ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಥವಾ ಬೇರೆ ಕಡೆ ಬೆನಿಫಿಟ್ ಆಗಿದೆ ಅಂತ ನಾ ಕ್ರೆಡಿಟ್ ತೊಗೊಂಡಿಲ್ಲ ನನ್ನಷ್ಟು ನಾನು ಕೆಲಸ ಮಾಡ್ಕೊತಿದ್ದೇನೆ ಅಲ್ಲಿನೂ ಮತ್ತು ಅವ್ರಿಗೆಂದು ಯಾವುದೇ ಸಂದರ್ಭನೂ ಒತ್ತಡ ತಂದಿಲ್ಲ ನಾನು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗೆ ನನಗೆ ಹೀಗೆ ಮಾಡಿರಿ ಹೀಗೆ ಪೊಸಿಷನ್ ಕೊಡ್ರಿ ಅಂತ ನಾನು ಇನ್ನೂ ಕೇಳಿಲ್ಲ ಹಲವಾರು ಏಳು ಬೀಳುಗಳನ್ನು ಕಂಡಿರುವಂಥ ಜಗದೀಶ್ ಶೆಟ್ಟರ್ ಅಂದರೆ ಏಳನೇ ಬಾರಿ ಸ್ಪರ್ಧೆಗೆ ಅವಕಾಶ ಅಷ್ಟೇ ಅಷ್ಟೇ ಕೇಳಿದ್ದೀನಿ ಅಷ್ಟೇ ಕೇಳಿದ್ದೆ ಅಷ್ಟೇ ಅವಾಗ ಒಪ್ಪಲಿಲ್ಲ ನಾಯಕರು ಒಪ್ಪಿಲ್ಲ ಒತ್ತು ಈಗ ಹಾಗಾದರೆ ಯಾವ್ಯಾವ ಸಂಗತಿಗಳಿಗೆ ಒಪ್ಕೊಂಡಿಯರ ಈ ಯಾವ ಸಂಗತಿ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೋಗಿಲ್ಲ ಅವತ್ತೊಂದು ಹಠ ಇತ್ತು ಅವತ್ತು ಇನ್ನೊಂದು ಸಲ ಹೇಳಿ ಈಗ ಯಾವುದೇ ರೀತಿ ನಿರೀಕ್ಷೆ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಯಾವುದೇ ಸ್ಪರ್ಧೆ ಮಾಡಬೇಕು ಅಂತ ನಾನು ಅವ್ರಿಗೆ ಬೆನ್ನು ಹತ್ತಿರಲಿಲ್ಲ ಮೊನ್ನೆ ಸಿ ಎಮ್ ಅವರು ಹುಬ್ಬಳ್ಳಿಗೆ ನಮ್ಮ ಮನೆಗೆ ಬಂದಾಗೂ ಜಗದೀಶ್ ಶೆಟ್ಟರು ಎಂ ಪಿ ಎಲೆಕ್ಷನ್ ಆಸ್ಪರೆಂಟ್ ಅಂದಾಗ ನಾನು ಐ ಆಮ್ ನಾಟ್ ಆಸ್ಪರೆಂಟ್ ಅಂತ ಹೇಳಿದೆ ನನಗೆ ಯಾವುದೇ ರೀತಿ ನಿಲ್ಲಬೇಕು ಅನ್ನುವಂಥದ್ದು ಹಠ ಇಲ್ಲ ಅವತ್ತಿತ್ತು ಈಗ ಯಾವುದೂ ಇಲ್ಲ ಪಾರ್ಟಿಯವ್ರು ಏನು ನಿರ್ದೇಶನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊತೀನಿ ಆರಂಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಾವು ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲಿ ನಾನು ಮಂತ್ರಿ ಆಗಲ್ಲ ಅಂತ ಘೋಷಣೆ ಮಾಡಿದೆ ಅದಾದ್ಮೇಲೆ ಮೇಲೆ ಏನು ಅಂತಂದರೆ ನಿಮಗೆ ಟಿಕೆಟ್ ಸಿಗಲಿಲ್ಲ ನಿಮಗೆ ಪಕ್ಷ ತುಂಬ ಕಟ್ಟಡ ನಡೆಸ್ಕೊಳ್ತು ನೀವು ಅನಿವಾರ್ಯವಾಗಿ ಪಕ್ಷ ಬಿಟ್ಟು ಹೋಗಬೇಕಾಯ್ತು ಸುಮ್ ಸುಮ್ಮನೆ ಹಾಗಾದರೆ ಯಾವುದೇ ಲೆಕ್ಕಾಚಾರಗಳಿಂದನೇ ಯಾವುದೇ ಲಾಭ ನಷ್ಟಗಳ ವಿವೇಚನೆಯಿಂದನೇ ಜಗದೀಶ್ ಶೆಟ್ಟರ್ ಅಂತ ಹಿರಿಯರು ಬಂದುಬಿಡ್ತಾರ ವಾಪಸ್ ಪಕ್ಷಕ್ಕೆ ನೋಡಿರಿ ಇಲ್ಲಿ ರಾಜಕಾರಣದಲ್ಲಿ ಲಾಭ ಮತ್ತು ಲಾಸ್ ಲಾಭ ಅಥವಾ ನಷ್ಟದ ಪ್ರಶ್ನೆ ಅಲ್ಲ ಹಾಗೆ ಆ ಕ್ಯಾಲ್ಕುಲೇಷನ್ ನಾನು ನನ್ನ ಲೈಫ್ನಲ್ಲಿ ಎಂದೂ ಮಾಡಿಲ್ಲ ಒಂದು ಪಕ್ಷದ ಒಂದೇನೊಂದು ಹಾರ್ಟ್ ಟಚಿಂಗ್ ಇರ್ತದೆ ಯಾವ ಪಕ್ಷದಲ್ಲಿ ಕಟ್ಟಿ ಬೆಳೆಸಿದ್ವಿ ನಾವು ಅವರು ಮತ್ತೆ ನಮ್ಮನ್ನು ಅಪ್ಕೊಂಡಾಗ ಆ ಖುಷಿ ನನಗಿದೆ ಮುಂದೆ ಅವ್ರು ಏನೋ ಮಾಡ್ತಾರೋ ಬಿಡ್ತಾರೋ ಇಟ್ ಇಸ್ ಲೆಫ್ಟ್ ಉದ್ಯಮ ಹೀಗಾಗಿ ಯಾವುದೋ ಒಂದು ಲಾಭ ನಷ್ಟ ವೈಯಕ್ತಿಕವಾಗಿ ಆ ಕಾರಣದ ಸಲ ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ ಅಂದರೆ ಅವಾಗ ನೀವು ತುಂಬ ಹರ್ಟ್ ಆಗಿದ್ದರಿಂದ ನೀವು ಅನಿವಾರ್ಯ ಪಕ್ಷ ಬಿಡಬೇಕಾಯ್ತು ಡೆಫಿನೆಟ್ಲಿ ಓಕೆ ಈಗ ಈಗ ನೀವು ಹೇಳಿದ್ರಿ ನಾನು ಏನೂ ಕೇಳಿಲ್ಲ ಅಂತ ಆದರೆ ಎಲ್ಲೋ ಕಡೆ ಮೂಲಗಳು ಹೇಳ್ತಾ ಇವೆ ಅವರು ಮುಂದೆ ಲೋಕಸಭಾ ಚುನಾವಣೆಗೆ ನಿಂತಾರೆ ಜಗದೀಶ್ ಶೆಟ್ಟರ್ ಅವರು ಅದು ಹಾವೇರಿಯಿಂದನೋ ಅಥವಾ ಬೆಳಗಾವಿಯಿಂದನೋ ನಿರ್ಧಾರ ಆಗಬೇಕು ಅನ್ನುವಂಥ ಮಾತು ಈ ಸ್ಪರ್ಧೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಬೇಡ ಮತ್ತೊಂದು ಯಾವುದೂ ನಿನ್ನೆ ನಡೆದಂಥ ವರಿಷ್ಠರ ಜೊತೆ ಚರ್ಚೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಮತ್ತು ನಾನು ಯಾವುದೂ ಕಂಡೀಷನ್ ಅಪ್ ಮಾಡಿಲ್ಲ ಅವರು ಒಂದೇ ಒಂದು ಮಾತನ್ನು ಹೇಳಿದ್ದಾರೆ ನಿಮಗೆ ನಿಮ್ಮ ಸೀನಿಯಾರಿಟಿಗೆ ಏನು ಗೌರವ ಕೊಡಬೇಕು ಏನು ಸ್ಥಾನಮಾನ ಕೊಡಬೇಕು ಏನು ಜವಾಬ್ದಾರಿ ಕೊಡಬೇಕು ಅದನ್ನು ನಾವು ನಿರ್ಧಾರ ಮಾಡ್ತೀವಿ ನಿಮಗೆ ಒಂದು ಗೌರವ ಕೊಡ್ತೀವಿ ಅನ್ನೋಂಥ ಮಾತಾಡಿ ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಹೇಳಿದಂಥ ಮಾತುಗಳು ನನ್ನ ಕಣ್ಣೆದ ಎಡೆಗೆ ಇದೆ ತಾವು ಹೇಳಿದ್ರಿ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನಗತ್ಯವಾಗಿ ನೀವು ಪಿಯವರು ಧರ್ಮ ರಾಜಕಾರಣ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ಸನ್ನು ಇಕ್ಕಟ್ಟಿ ಸಿಲು ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಈಗ ನೋಡಿ ಮೊನ್ನೆ ಜಗದೀಶ್ ಶೆಟ್ಟರ್ ಹಂಗೆ ಹೇಳಿದರು ಈಗ ಪಿನಲ್ಲೇ ಇದ್ದಾರೆ ಜಗದೀಶ್ ಶೆಟ್ಟರು ನೋಡ್ರಿ ನಾನು ಒಂದು ಹೇಳಿದ ಈ ರಾಮ ಮಂದಿರ ಇಶ್ಯೂ ಅನ್ನೋಂಥದ್ದು ಇವತ್ತು ಬಿ ಜೆ ಪಿ ಬಂದು ಹೇಳ್ತೀನಿ ನಾನು ರಾಮ ಮಂದಿರ ನಿರ್ಮಾಣ ಮತ್ತೊಂದು ಇವೆಲ್ಲ ಇದು ರಾಜಕಾರಣಕ್ಕೆ ತಳಕ್ಕೆ ಹಾಕುವಂಥದ್ದು ಅಲ್ಲ ಅಲ್ಲ ಹೀಗಾಗಿ ಇದಕ್ಕೆ ರಾಜಕಾರಣದ ಬಗ್ಗೆ ಚರ್ಚೆನೇ ಆಗಬಾರ್ದು ರಾಮಮಂದಿರ ಎಲ್ಲರ ಆಸೆ ಇದೆ ನಾವು ಅದ್ರ ಬಗ್ಗೆ ಆ ಹೋರಾಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅಡ್ವಾಣಿಜಿಯವರು ಹುಬ್ಬಳ್ಳಿಗೆ ರಥಯಾತ್ರೆ ತೊಗೊಂಬಂದಾಗ ಎಂಟೈರ್ ಸ್ಟೇಜ್ ಮ್ಯಾನೇಜ್ಮೆಂಟು ನಾನೇ ಮಾಡಿದ್ದೆ ಪಬ್ಲಿಕ್ ಮೀಟಿಂಗ್ ನಡೆದಾಗ ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಣ ಕೂಡಿಸ್ಕೊಡುವಂಥ ಕೆಲಸನೂ ನಾನು ಮಾಡಿದ್ದೆ ನನ್ನ ಕನಸು ಇದೆ ನೂರಾರು ಕೋಟಿ ಜನರ ಕನಸು ಇದೆ ಹೀಗಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಸಂತೋಷ ಪಡ್ಬೇಕು ನಾವು ಅದರಲ್ಲಿ ಅವ್ರಿಗೆ ಬ್ಲೇಮ್ ಮಾಡೋದು ಇವ್ರಿಗೆ ಬ್ಲೇಮ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ನನ್ನ ಅಭಿಪ್ರಾಯ ಅವತ್ತು ಇತ್ತು ಇವತ್ತು ಜೊತೆಗೆ ಸಿದ್ದರಾಮಯ್ಯವರ ಭಾಗ್ಯಗಳ ಬಗ್ಗೆ ನೀವು ಹಾಡಿ ಹೋಗಲಿದಿರಿ ನೋಡಿ ಎಷ್ಟು ಜನ ಹೆಣ್ಮಕ್ಳುಗಳು ಬಸ್ಸಲ್ಲಿ ಓಡಾಡ್ತಾರೆ ಎಂತ ಅದ್ಭುತವಾದ ಇಲ್ಲ ಅಂತ ಹೇಳಿರಲಲ್ಲ ಇಲ್ಲ ಅಂತ ಹೇಳಿರಲಲ್ಲ ನಾನು ಕ್ರಿಟಿಸೈಜ್ ಮಾಡಿಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಹೇಳಿದಾರಲ್ಲ ಅವತ್ತು ಯೋಜನೆ ಎಲ್ಲ ಚೆನ್ನಾಗಿದ್ದಾವೆ ಸರಿ ಇದಾವೆ ಅನ್ನುವಂಥದ್ದು ಅವರು ಅವರು ಹೇಳಿದಾರಲ್ಲ ನಾವು ಎಲ್ಲ ಜಗದೀಶ್ ಶೆಟ್ಟರ್ ಹೇಳೋ ಪ್ರಶ್ನೆ ಏನಲ್ಲ ಈಗ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಈಗ ನೀವು ಭಾರತೀಯ ಜನತಾ ಪಾರ್ಟಿ ಅಲ್ಲ ಕರೆಕ್ಟ್ ಅವತ್ತು ನಾಳೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವತ್ತು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗ ಜಗದೀಶ್ ಶೆಟ್ಟರ್ ಒಬ್ಬರೇ ಅಲ್ಲ ಭಾರತೀಯ ಜನತಾ ಪಾರ್ಟಿಲಿ ಇದ್ದಂಥವರು ಸಹಿತ ಆ ಗ್ಯಾರಂಟಿ ಯೋಜನೆ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಓಕೆ ಅಲ್ಲ ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳಿರುವಂಥ ಜಗದೀಶ್ ಶೆಟ್ಟರ್ ಅವರು ಮುಂದಿನ ವೇದಿಕೆಯಲ್ಲಿ ಕಾಂಗ್ರೆಸ್ಗೆ ಬೈಬೇಕು ಅಂತ ಒಂದು ಸ್ಥಿತಿ ಬರುತ್ತೆ ಯಾಕಂದ್ರೆ ಆ ಭಾಗ್ಯಗಳನ್ನು ಸೇರಿಸಿ ರಾಜಕಾರಣ ಅಂತಂದರೆ ಬರೀ ಬ್ಲೇಮ್ ಗೇಮ್ ಅಲ್ಲ ಮತ್ತೊಬ್ಬರು ದ್ವೇಷ ಮಾಡೋದು ಮತ್ತೊಬ್ಬರಿಗೆ ಟೀಕೆ ಮಾಡೋದು ನಮ್ಮ ಪಕ್ಷದ್ದು ಏನದನ್ನು ನಾವು ಹೇಳಬೇಕು ನರೇಂದ್ರ ಅವರ ಸಾಧನೆ ಹೇಳಬೇಕು ಮತ್ತೊಮ್ಮೆ ಅವ್ರು ಪ್ರಧಾನಮಂತ್ರಿ ಯಾಕೆ ಹಾಕ್ಬೇಕು ಅನ್ನೋಂಥದ್ದು ಬೆಳಗಿನ ಸಾಯಂಕಾಲ ನೀವು ವಿರೋಧ ಪಕ್ಷಗಳನ್ನು ಬೆಗ ಬೈದು ಅದರಿಂದ ಹುರ್ ತೊಗೊಳೋದಲ್ಲ ಆ ಅಂಥ ರಾಜಕಾರಣ ಎಂದೂ ಅಲ್ಲ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಿಮಗೇನೋ ಅದರ ಪರಿಸರವೇ ಸೆಟ್ ಆಗಲಿಲ್ವ ನಮ್ಮ ಕೋಶ ಹಂಗೆ ಅನ್ನಿಸ್ತಾ ನನಗೆ ಇಲ್ಲ ಹಾಗೇನಿಲ್ಲ ನಾ ಯಾವ ಅವ್ರ ಬಗ್ಗೆ ಏನೂ ಬ್ಲೇಮ್ ಮಾಡೋದೇ ಇಲ್ಲ ನಾನು ಯಾವಾಗಲೂ ಗೌರವದಿಂದ ನೋಡ್ಕೊಂಡಿದ್ದಾನಂತ ಹೇಳ್ಕೊಂತ ಇದ್ದಾನೆ ನಾನು ಏಕೆಂದರೆ ಪಕ್ಷದ ಒಳಗಡೆ ಇರುವಂಥ ವಿರುದ್ಧದ ದನಿಗಳು ಜೊತೆಗೆ ಈ ಉಪಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ತಿರುವಂಥ ರೇಸ್ಗಳು ನೋಡಿ ಅದಕ್ಕಿದ್ದಕ್ಕೆ ನನಗೇನು ಸಂಬಂಧ ನಾನಷ್ಟು ನಾನು ಪ್ರಾಮಾಣಿಕವಾಗಿ ಕೆಲಸ ಹೊಂತಿದ್ದೀನಿ ಅಷ್ಟೇ ಓಕೆ ಅಲ್ಲ ಕಾಂಗ್ರೆಸ್ ಜೊತೆಗೆ ಅಟ್ಯಾಚ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಡಿಟ್ಯಾಚ್ಮೆಂಟ್ ಇತ್ತರ ನಿಮ್ಮಲ್ಲಿ ಅಂತ ಅದೇ ಕಾಂಗ್ರೆಸ್ ನೀವು ಇಲ್ಲ ಇಲ್ಲ ಯಾವುದು ಅಂಥದ್ದು ಯಾವುದು ಘಟನೆ ಆಗಿಲ್ಲ ಮತ್ತು ಆ ರೀತಿಯಂಥ ನಡವಳಿಕೆಯೂ ಅಲ್ಲಿಂದ ಆಗಿಲ್ಲ ಅದ್ರ ಬಗ್ಗೆ ನಾನು ಅಲ್ಲಿ ಬ್ಲೇಮು ಮಾಡಲಿಕ್ಕೆ ಹೋಗೋದು ಈಗ ಈಗ ರಾಹುಲ್ ಗಾಂಧಿಯವರ ಹಿಂದಿನ ಯಾತ್ರೆಗಳ ಬಗ್ಗೆ ಟೀಕಿಸಿದ್ರು ಜಗದೀಶ್ ಶೆಟ್ಟರ್ ಅವರು ಈಗಿನ ಯಾತ್ರೆಗಳ ಬಗ್ಗೆ ಹೋಗಲಿದ್ರು ಈಗ ಮತ್ತೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಬೈಬೇಕು ಕಾಂಗ್ರೆಸ್ನ ಟೀಕೆ ಮಾಡಬೇಕು ಬಹುಶಃ ನಾನು ಹಿಂದಿನ ಸ್ಟೇಟ್ಮೆಂಟ್ ತಗೊಂಡು ಅವಾಗ ಎಲ್ಲಿ ಬ್ಲೇಮ್ ಮಾಡಿದ್ದೆ ನಾನು ಅವ್ರು ಪಕ್ಷದ ಸಂಘಟನೆ ಮಾಡ್ತಾರೆ ಅವ್ರು ಮಾಡ್ತಾರೆ ನಾ ಎಲ್ಲಿ ಬ್ಲೇಮ್ ಮಾಡಿದ್ದೀನಿ ನೀವು ನಾನು ಸ್ಟೇಟ್ಮೆಂಟ್ ತಗೊಂಡು ನೋಡ್ರಿ ಹೋಗಲಿ ಇಷ್ಟೊಂದು ಭರವಸೆ ಇಟ್ಕೊಂಡ ಬಂದಿರೋ ರೀ ನೀವು ಈ ನಿಜಕ್ಕೂ ಬಿಜೆಪಿ ನಿಮ್ಮನ್ನು ಚೆನ್ನಾಗಿ ನಡೆಸ್ಕೊಳ್ತೇನೆ ಅಂತ ನಂಬಿಕೆ ಇದೆಯಾ ನೋಡ್ರಿ ನಮ್ಮ ಮನೇರಿ ಇದು ನಮ್ಮ ಮನೆ ಇದು ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ಬಂದಿದ್ದೇವೆ ಮತ್ತು ಆ ರೀತಿ ವರಿಷ್ಠರು ನಡ್ಕೊತಾರೆ ಅನ್ನೋಂಥ ಗುರ್ತಿದೆ ನಾನು ಯಾರ ಮೇಲೆ ಸಡ್ಡುೊಡೈಗೋಸ್ಕರ ಜಗದೀಶ್ ಶೆಟ್ಟರ್ ವಾಪಸ್ ಬಂದರು ಈಗ ಹಾವೇರಿ ಕೇಳ್ತಾ ಇದ್ದಾರೆ ಯಾರಿಗೋ ಕಾಂಪಿಟೇಟರ್ ಆಗಲಿಕ್ಕೆ ಹೊರಟಿದ್ದಾರೆ ಈ ಥರದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಹೇಳಿದಲ್ರಿ ಇದರಲ್ಲಿ ಯಾವುದೇ ಕಂಡೀಷನ್ ಕಂಡೀಷನ್ನಾಗಿ ನಾನು ಸೇರ್ಪಡೆಯಾಗಿಲ್ಲ ಅನ್ಕಂಡೀಷನ್ಸ್ ಸೇರ್ಪಡೆಯಾಗಿದೆ ಮುಗಿತ್ತು ಅಷ್ಟೇ ಈಗ ಲೋಕಸಭೆಯಲ್ಲಿ ಯಾವ್ಯಾವ ಜವಾಬ್ದಾರಿಗಳು ತಗೋಬೇಕು ಈಗ ಒಂದು ಚುನಾವಣೆ ನಿಲ್ಲೋದಾಗಿರ್ಬೋದು ನೋಡಿರಿ ಪಕ್ಷದ ವರಿಷ್ಠರು ರಾಜ್ಯ ಬಿ ಜೆ ಪಿ ನನ್ನನ್ನು ಯಾವ ರೀತಿ ಇನ್ವಾಲ್ವ್ ಮಾಡ್ಕೊತದೆ ಯಾವ ರೀತಿ ನಾನು ತೋಡಿಸ್ಕೊತದೆ ಆ ರೀತಿ ನಾ ಕೆಲಸ ಮಾಡಿ ಬಿಜೆಪಿ ಲಿಂಗಾಯತ ವಿರೋಧಿ ಪಾರ್ಟಿ ನನ್ನನ್ನು ಬಹಳ ಅವಮಾನಕರವಾಗಿ ನನ್ನನ್ನು ಹೊರಗಡೆ ಹಾಕ್ತು ಲಿಂಗಾಯತ ವಿರೋಧಿ ಎನ್ನುವಂಥ ಮಾತು ಈಗ ಜಗದೀಶ್ ಶೆಟ್ಟರ್ ಒಳಗಡೆ ಬಂದ ತಕ್ಷಣ ಈಗ ಲಿಂಗಾಯತರ ಪರ ಜೆ ಬಿಜೆಪಿ ನೋಡಿ ಆ ಸ್ಟೇಟ್ಮೆಂಟ್ ತೆಗೆದ್ ನೋಡ್ರಿ ದಯವಿಟ್ಟು ಯಾವ್ಯಾವ ರೀತಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕೆಲವೊಂದು ವ್ಯಕ್ತಿಗಳು ಲಿಂಗಾಯತ ನಾಯಕರನ್ನ ತುಳಿಯುವಂಥ ಕೆಲಸ ಆಗ್ತದೆ ಬಿಜೆಪಿ ಬಗ್ಗೆ ನಾನು ಬ್ಲೇಮ್ ಮಾಡಿಲ್ಲ ನೀವು ತೆಗೆದು ನೋಡ್ರಿ ಸ್ಟೇಟ್ಮೆಂಟ್ ಅಲ್ಲಲ್ಲ ನಾನೇ ನಾನೇ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದೆ ಅಲ್ಲಿ ಕರೆಕ್ಟು ನಾಡಿ ಬಂದು ನೋಡಿ ನಾನು ಅವತ್ತು ಹೇಳಿದ್ದನ್ನು ನೀವು ತಗೊಂಡು ನೋಡಿ ಮೊನ್ನೆ ಮತ್ತೆ ಮರುಕಳಿಸಿ ನೋಡ್ರಿ ಅದನ್ನಲ್ಲೂ ನಾನು ಹೇಳಿದ್ದು ಲಿಂಗಾಯತ ನಾಯಕರನ್ನ ತುಳಿಯುವಂಥ ಪ್ರಯತ್ನ ಎಲ್ಲೋ ನಡೀತಾ ಇದೆ ಅಂತ ಹೇಳಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರನ್ನು ಹೊರಗಡೆ ಹಾಕಿದ್ರಿಂದಲೇ ಅವ್ರಿಗೆ ನಷ್ಟ ಆಯಿತು ಅನ್ನುವಂಥ ಮಾತನ್ನು ಜಗದೀಶ್ ಶೆಟ್ಟರ್ ಹೇಳಿದರು ಈಗ ಜಗದೀಶ್ ಶೆಟ್ಟರ್ ಮರಳಿ ಬಂದಿದ್ದಾರೆ ಲಾಭ ಆಗುತ್ತೆ ಬಿಜೆಪಿ ಒಂದು ನಾನು ಎಂದೂ ನನ್ನ ಬಗ್ಗೆ ನಾನು ಹೇಳ್ಕೊಂಡಿಲ್ಲ ಜಗದೀಶ್ ಶೆಟ್ಟರ್ ಹಿಂಗಾಯಿತು ಅದ್ರ ಸಲುವಾಗಿ ಹಿಂಗಾಯ್ತು ಅಂತ ಪರಿಣಾಮ ಅಂತ ನಾನು ಎಂದೂ ಹೇಳಿಲ್ಲ ಜನರ ಅಭಿಪ್ರಾಯ ಇದೆ ಮಾಧ್ಯಮದಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಬಂದವು ಜಗದೀಶ್ ಶೆಟ್ಟರ್ ಹೊರ ಹೋಗಿದ್ದ ಏನಾಯಿತು ಅನ್ನೋಂಥದ್ದು ಮಾಧ್ಯಮದವ್ರು ನೀವೇ ಹೇಳಿದಿರಿ ಜನ ಅಭಿಪ್ರಾಯ ಹೇಳಿದೆ ಈಗ ನಾನು ನನ್ನ ಬಗ್ಗೆ ನಾನೇ ಕ್ರೆಡಿಟ್ ತೊಗೊಂಡಿಲ್ಲ ಎಂದು ಜಗದೀಶ್ ಶೆಟ್ಟರ್ ಅವರು ಹೋದರೆ ಇನ್ನು ಉಳಿದಂಥವ್ರು ಬಹಳ ಜನ ಹೋಗ್ತಾರೆ ಅನ್ನುವಂಥ ಭಯ ಏನಾದರೂ ಕಾಡ್ತಾ ಬಿ ಜೆ ಪಿಗೆ ಒಂದು ನೋಡ್ರಿ ಇವತ್ತು ಯಾರು ಹೋದರೂ ಬಿಟ್ಟರೋ ಮತ್ತೊಂದಿಲ್ಲ ಈಗ ಮತ್ತೆ ನಾನು ಪುನರ್ ಮನೆಗೆ ಬರಬೇಕು ನಾನು ಮನೆಗೆ ಬಂದಿದ್ದೇನೆ ಪಕ್ಷ ಏನು ಡೈರೆಕ್ಷನ್ ಕೊಡ್ತಾರೆ ಪಕ್ಕ ನಡ್ಕೊತೀನಿ ಅಲ್ಲ ಈಗ ಎಂಟು ತಿಂಗಳಲ್ಲಿ ಒಬ್ಬರು ಯಾರಾದರೂ ನಾಯಕರು ಪಕ್ಷ ಬಿಟ್ಟು ಮತ್ತೆ ಪಕ್ಷಕ್ಕೆ ಹೋಗೋದಂಥ ಉದಾಹರಣೆ ಇಲ್ಲ ಅದರಲ್ಲೂ ಕೂಡ ನಿಮ್ದು ದಾಖಲೆ ಏನು ಸಂದೇಶ ಅರ್ವಾಣೆ ಆಗಿದೆ ಜಗದೀಶ್ ಶೆಟ್ಟರ್ ಇದು ಇಂಥವು ಉದಾಹರಣೆ ಬಹಳದ ಇಡೀ ದೇಶದಾಗೆ ನಂದು ಸೆಟ್ರದಲ್ಲ ಅಲ್ಲ ಇದು ಮತ್ತು ಒಂದು ಮೂವತ್ನಾಲ್ಕು ವರ್ಷ ಒಂದೇ ಪಾರ್ಟಿಲಿ ಇದ್ದು ನಮ್ಮ ಮನೆತನ ನಾನು ಒಂದೇ ಪಾರ್ಟಿಲಿ ಇದಂಥವು ನಾವೆಲ್ಲ ಎಲ್ಲ ಎರಡು ವರ್ಷಕ್ಕೊಮ್ಮೆ ಪಾರ್ಟಿ ಚೇಂಜ್ ಮಾಡೋದಂಥ ವ್ಯಕ್ತಿ ಅಲ್ಲ ನಾನು ಹೀಗಾಗಿ ಈ ಇದು ಬೇರೆಯವ್ರಿಗೆ ಏನೊಂದು ಪಟ್ಟಿ ಇದೆ ಅಲ್ಲ ಅದು ಜಗದೀಶ್ ಶೆಟ್ಟ್ರಿ ಅನ್ವಯ ಆಗೋದಿಲ್ಲ ಸೊ ಇದರಿಂದ ಬಿ ಜೆ ಪಿ ಲಾಭ ಆಗುತ್ತೆ ನೋಡಿರಿ ಯಾವುದು ಪಾರ್ಟಿಯಲ್ಲಿ ಜಗದೀಶ್ ಶೆಟ್ಟರ್ ನಾ ಇರ್ತೇನೆ ಆ ಪಾರ್ಟಿಗೆ ಲಾಭ ಮಾಡುವಂಥದ್ದು ಆ ಸಂಘಟನೆ ಮಾಡುವುದು ಶಕ್ತಿ ಕೊಡುವಂಥ ಕೆಲಸ ನಾನು ಮಾಡ್ಕೊಂಡು ಬಂದೀನಿ ಈಗೂ ಮಾಡ್ತೀನಿ ಈಗ ಬಿ ಜೆ ಪಿ ಒಳಗಡೆಗೂ ಕೂಡ ವಿಪರೀತವಾದಂಥ ಅಪಸ್ವರಗಳಿವೆ ಸೊ ಎಲ್ಲರನ್ನೂ ಕೂಡ ಒಟ್ಟುಗೂಡ್ಸ್ಕೊಂಡು ಹೋಗುವಂಥ ನಿಟ್ಟಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಕೈ ಜೋಡಿಸ್ತಾರೆ ಡೆಫಿನೆಟ್ಲಿ ನಾನು ಮೊದಲು ಹಿಂದೆ ಬಿ ಜೆ ಪಿಲಿದ್ದಾಗ ಇದ್ದಾಗ ಕೆಲಸ ಮಾಡ್ತಿದ್ದೆ ಇವತ್ತು ಆ ಕೆಲಸ ನಾನು ಮಾಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಜಗದೀಶ್ ಶೆಟ್ಟ್ರೆ ನಮ್ಮ ಜೊತೆ ಮಾತಾಡೋಕ್ಕೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್